ಓಕೆ, ಈಗ ಜನತಾ ಕರ್ಫ್ಯೂ ಇರೋ ಹಿನ್ನೆಲೆಯಲ್ಲಿ ಆಟೋ ಬೈಕ್ಗಳನ್ನ ಪೊಲೀಸರು ಯಥೇಚ್ಛವಾಗಿ ತಡೆ ಹಿಡಿಯುವ ಕೆಲಸ, ಚೆಕ್ ಮಾಡೋ ಕೆಲಸ, ಸೀಸ್ ಮಾಡೋ ಕೆಲಸ ಆಗ್ತಾ ಇದೆ. ಬಟ್ ಕಾರ್ಗಳಿಗೆ ಯಾಕೆ ಸಾಫ್ಟ್ ಕಾರ್ನರ್ ತೋರಿಸ್ತಾ ಇದ್ದಾರೆ, ವಿನಾಯಿತಿಯನ್ನು ಕೊಡ್ತಾ ಇದ್ದಾರೆ ಅನ್ನೋದು ಸದ್ಯದ ಆರೋಪ. ಬೈಕ್ ಆಟೋ ಸವಾರರಿಗೆ ಲಾಠಿ ಏಟು, ಅಲ್ಲೇ ನಿಲ್ಲಿಸಿ ಅಲ್ಲೇ ಲಾಠಿ ಏಟು ಕೊಟ್ಟು ಕಳಿಸ್ತಾ ಇದ್ದಾರೆ. ಆದರೆ ಕಾರ್ ಅವ್ರನ್ನ, ಕಾರಲ್ಲಿ ಹೋಗೋರ್ನ ಹ್ಯಾಂಡಲ್ ಮಾಡೋ ರೀತಿ ಚೇಂಜ್ ಆಗ್ತಾ ಇದೆ. ಸಾಫ್ಟ್ ಕಾರ್ನರ್ ಅವ್ರಗಳಿಗೆ, ಇವ್ರಗಳಿಗೆ ಯಾಕೆ ಲಾಠಿ ಹೋದೆ ಅನ್ನುವಂಥದ್ದು ಸದ್ಯದ ಪ್ರಶ್ನೆ. ಬೈಕ್ ಆಟೋ ಸವಾರರೇ ಖಾಕಿಯ ಟಾರ್ಗೆಟ್ ಆಗಿರೋದು ಯಾಕೆ? ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಲೋಕೇಶ್ ನೀಡ್ತಾರೆ. ಲೋಕೇಶ್, ಈಗ ಈ ವೆಹಿಕಲ್ಗಳು ಸೀಸ್ ಆದ ನಂತರ ಅವ್ರಿಗೆ ಸಿಗೋದು ಬಹುಶಃ ಈ ಲಾಕ್ಡೌನ್ ಎಲ್ಲ ಮುಗಿದ ಮೇಲೆ ಅಂತ ಕಾಣುತ್ತಲ್ವಾ? ಖಂಡಿತ ವಿದ್ಯಾ, ಈಗೇನು ವೆಹಿಕಲ್ಗಳನ್ನು ಸೀಸ್ ಮಾಡ್ತಾರೆ, ಸೀಸ್ ಮಾಡಿದಂಥ ವೆಹಿಕಲ್ಗಳು ಮತ್ತೆ ವೆಹಿಕಲ್ನ ಮಾಲೀಕರಿಗೆ ಸಿಗೋದು ಲಾಕ್ಡೌನ್ ಮುಕ್ತಾಯದ ನಂತರ. 24ನೇ ತಾರೀಕು ನಂತರ ಅವರಿಗೆ ವೆಹಿಕಲ್ ಸಿಗುತ್ತೆ, ಅಲ್ಲಿವರೆಗೂ ಕೂಡ ಅವರಿಗೆ ವೆಹಿಕಲ್ ಸಿಗೋದಿಲ್ಲ. ಹಾಗಾಗಿ ಅನಾವಶ್ಯಕವಾಗಿ ವೆಹಿಕಲ್ನ ಓಡಾಟ ಮಾಡಬಾರ್ದು, ಮನೆಯಿಂದ ಹೊರಗಡೆ ಬರದೇ ಇರೋದು ಒಳ್ಳೆಯದು. ಈಗಾಗಲೇ ಆ ಮೈಸೂರು ರಸ್ತೆ ಸ್ಯಾಟಲೈಟ್ ಬಸ್ ಸ್ಟಾಪ್ ನಿಲ್ದಾಣದಲ್ಲಿ ವೆಹಿಕಲ್ಗಳನ್ನು ಸೀಸ್ ಮಾಡ್ತಾ ಇದ್ದಾರೆ, ತಪಾಸಣೆ ಮಾಡಿ ಬಿಡ್ತಾ ಇರತಕ್ಕಂಥ ದೃಶ್ಯಾವಳಿ ನಮಗೆ ಸಿಗ್ತಾ ಹೋಗ್ತಾ ಇದೆ. ಇದುವರೆಗೂ ಇಲ್ಲಿ ಬರೀ ಬೈಕ್ಗಳನ್ನು ತಪಾಸಣೆ ಮಾಡ್ತಾಯಿದ್ರು, ಈಗ ಪ್ರತಿಯೊಂದು ಕಾರನ್ನು ತಪಾಸಣೆ ಮಾಡಿ ಬಿಡುವಂಥ ಕೆಲಸವನ್ನು ಈಗ ಪೊಲೀಸರು ಮಾಡ್ತಾ ಹೋಗ್ತಾ ಇರ್ತಕ್ಕಂಥದ್ದು. ಅವ್ರ ಸೂಕ್ತ ದಾಖಲಾತಿಗಳನ್ನು ಆ ಕಾರ್ನವ್ರು ನೀಡಿದ್ರೆ ಮಾತ್ರ ಅವ್ರಿಗೆ ಬಿಟ್ಟು ಕಳಿಸ್ತಾರೆ, ಇಲ್ಲ ಅಂತಂದರೆ ಅವ್ರಿಗೆ ಬೈಕ್ನವ್ರಿಗೆ ಬಿಟ್ಟು ಕಳಿಸೋದಿಲ್ಲ. ಕಾರ್ಗಳನ್ನು ನೋಡ್ಬೋದಾಗಿದೆ, ಆ ಪೊಲೀಸರು ವೆಹಿಕಲ್ಗಳನ್ನು ಯಾರು ಅನವಶ್ಯಕವಾಗಿ ಓಡಾಟ ಮಾಡ್ತಾಯಿದ್ರು ಆ ಒಂದು ಬೈಕ್ಗಳನ್ನು ಕಂಪ್ಲೀಟಾಗಿ ಸ್ಟೇಷನ್ಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಕೂಡ ಈಗ ಆಗ್ತಾ ಹೋಗ್ತಾ ಇದೆ. ಪ್ರತಿಯೊಂದು ವೆಹಿಕಲ್ಗಳನ್ನು ಕೂಡ ಸ್ಟೇಷನ್ಗೆ ತಗೊಂಡೋಗಿ ಸೀಸ್ ಮಾಡ್ತಾರೆ. ಅವರಿಗೆ ಮತ್ತೆ ಸಿಗೋದು ಲಾಕ್ಡೌನ್ ಮುಗ್ದಾದ ನಂತರನೇ. ಪೊಲೀಸರನ್ನು ಮರೆಮಾಚಿ ತಪ್ಪಿಸ್ಕೊಂಡು ಹೋಗೋದಕ್ಕೂ ಕೂಡ ಪ್ರಯತ್ನ ಪಡ್ತಾ ಇರ್ತಕ್ಕಂಥ ದ್ವಿಚಕ್ರ ವಾಹನಗಳನ್ನು ಹಿಡಿದು ತಪಾಸಣೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಈಗ ಮಾಡ್ತಾ ಹೋಗ್ತಾ ಇರ್ತಕ್ಕಂಥದ್ದು ಈಗಾಗಲೇ ನೋಡ್ಬೋದಾಗಿದೆ. ಪೊಲೀಸರನ್ನು ಯಾವ ರೀತಿ ಮರೆಮಾಚಿ ಹೋಗ್ತಾ ಇರ್ತಕ್ಕಂಥವ್ರನ್ನ ಪ್ರತಿಯೊಂದು ಐ ಡಿ ಕಾರ್ಡ್ಗಳನ್ನು ಹೇಳಿ ಅವ್ರನ್ನ ನೋಡಿ ಅಗತ್ಯತೆ ಇದ್ದರೆ ಮಾತ್ರ ಅವ್ರನ್ನ ಬಿಡುವಂಥದ್ದು. ಸುಮ್ಮನೆ ಅನವಶ್ಯಕವಾಗಿ ಓಡಾಡಿದ್ರೆ ಅವ್ರಿಗೆ ಬಿಡೋದಿಲ್ಲ. ನೋಡ್ಬೋದಾಗಿದೆ ವೆಹಿಕಲ್ಗಳ ಸಂಖ್ಯೆ ಕೂಡ ಜಾಸ್ತಿ ಆಗಿರುವಂಥದ್ದು. ನಾಳೆ ಲಾಕ್ಡೌನ್ ಇದೆ ಮತ್ತು ಅಂತರ್ಜಿಲ್ಲಾ ಪ್ರಯಾಣ ಸಂಚಾರ ಬಂದಿರೋದ್ರಿಂದ ಈಗ ಓಡಾಡೋಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಜನರೆಲ್ಲರೂ ಕೂಡ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗೋದಕ್ಕೆ ಹೊರಡ್ತಾ ಇದ್ದಾರೆ. ಯಾರು ಅನವಶ್ಯಕವಾಗಿ ಓಡಾಡ್ತಾರೋ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ, ಹೋಗಬಾರ್ದು ಕೂಡ. ಹಾಗಾಗಿ ಅತ್ಯವಶ್ಯಕ ಅನವಶ್ಯಕ ಲೋಕೇಶ್ ಆರೋಪ ಏನು ಅಂತ ಹೇಳಿದ್ರೆ ಈ ಕಾರು ಲೋಕೇಶ್ ಈಗ ಆರೋಪ ಏನು ಅಂತ ಹೇಳಿದ್ರೆ ಈ ಟೂ ವೀಲರ್ ಮತ್ತು ಆಟೋದವ್ರಿಗೆ ಹ್ಯಾಂಡಲ್ ಮಾಡೋ ರೀತಿ ಬೇರೆ, ಮಾತೆತ್ತಿದ್ರೆ ಲಾಠಿಯಿಂದ ಹೊಡಿತಾ ಇದ್ದಾರೆ. ಬಟ್ ಕಾರ್ ಅವ್ರಿಗೆ ಹ್ಯಾಂಡಲ್ ಮಾಡ್ತಾರೋ ರೀತಿ ತುಂಬಾ ಸಾಫ್ಟ್ ಆಗಿದೆ, ಯಾಕೆ ತಾರತಮ್ಯ ಅಂತ? ಖಂಡಿತ, ಈಗ ಒಂದಿಷ್ಟು ಬೈಕ್ನವ್ರಿಗೆ ಮತ್ತೆ ಆಟೋದವ್ರಿಗೆ ಹೊಡೆಯೋದಕ್ಕೆ ಈಸಿಯಾಗಿ ಸಿಗ್ತಾರೆ, ಮತ್ತೆ ಕಾರ್ನವ್ರು ಹೊಡೆಯಕ್ಕೆ ಹೋದ್ರೆ ಗ್ಲಾಸ್ ಹೊಡೆದೋಗುತ್ತೆ, ಇದೆಲ್ಲ ಇರಬಹುದು. ಆದ್ರೆ ಎಲ್ಲ ಎಲ್ಲರನ್ನು ಕೂಡ ಸರಿಯಾಗಿ ನೋಡ್ತಾ ಇದ್ದಾರೆ. ಇಲ್ಲಿ ಮಾತ್ರ ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ ಬರ್ತಕ್ಕಂಥ ಕಾರ್ನವರನ್ನು ಚೆಕ್ ಮಾಡ್ತಾ ಇದ್ದಾರೆ, ಜೊತೆಗೆ ಆ ಬೈಕ್ನವ್ರನ್ನು ಕೂಡ ಚೆಕ್ ಮಾಡಿ ಬಿಡುವಂಥ ಕೆಲಸ ಕೂಡ ಮುಂದಾಗ್ತಾ ಇದೆ. ನೋಡ್ಬೋದಾಗಿದೆ ಕಾರನ್ನು ತಡೆದು ಚೆಕ್ ಮಾಡಿ ಬಿಡುವಂಥ ಕೆಲಸ ಆಗ್ತಾ ಇದೆ. ಸರಿಯಾದ ದಾಖಲಾತಿಯನ್ನು ತೋರಿಸಿದ್ರೆ ಮಾತ್ರ ಕಾರ್ನವ್ರಿಗೆ ಬಿಡ್ತಾರೆ, ಇಲ್ಲ ಅಂತಂದರೆ ಇಲ್ಲ. ಬಹುತೇಕ ಮಂದಿ ಡಾಕ್ಟರ್ಗಳು ಮತ್ತು ಆಸ್ಪತ್ರೆಗೆ ಹೋಗ್ತಕ್ಕಂಥ ವೈದ್ಯಕೀಯ ಸಿಬ್ಬಂದಿ ಇರುವಂಥದ್ದು ಜಾಸ್ತಿ ಇಲ್ಲಿ ಗೋಚರ ಆಗ್ತಾ ಇದೆ. ಹಾಗಾಗಿ ಅಂಥವ್ರನ್ನ ಬಿಡುವಂಥ ಕೆಲಸ ಕೂಡ ಆಗ್ತಾ ಇದೆ. ಕೆಲವೊಂದು ಕಡೆ ತಾರತಮ್ಯ ಇದೆ, ಕಾರ್ನವರು ಯಾವುದೇ ರೀತಿ ದಾಖಲೆ ತೋರಿಸಿದ್ರು ಕೂಡ ಅವ್ರನ್ನ ಬಿಟ್ಟು ಕಳಿಸುವಂಥ ಕೆಲಸ ಕೂಡ ಆಗ್ತಾ ಹೋಗ್ತಾ ಇದೆ. ಆದರೆ ಇಲ್ಲಿ ಯಾವುದೇ ರೀತಿಯ ತಾರತಮ್ಯ ಸದ್ಯಕ್ಕೆ ನಡೆದಿಲ್ಲ. ಕಾರನ್ನು ಕೂಡ ಸೀಸ್ ಮಾಡಿರುವಂಥ ಉದಾಹರಣೆ ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ ಇದೆ. ಈ ಮೊದಲು ನಾವು ವರದಿ ಮಾಡಿದ್ವಿ, ಯಾಕೆ ಬರೀ ಬೈಕ್ನವ್ರನ್ನ ಮತ್ತು ಆಟೋದವ್ರನ್ನ ಹಿಡಿತಾ ಇದ್ರೆ ಕಾರನ್ನು ಹಿಡಿತಲ್ಲ ಅಂತ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲವನ್ನು ಕೂಡ ಕಂಪ್ಲೀಟ್ ಆಗಿ ಹಿಡಿದು ಅವ್ರನ್ನ ಸೀಸ್ ಮಾಡ್ತಾ ಇದ್ರು, ಪ್ರತಿಯೊಂದನ್ನು ಕೂಡ ಚೆಕ್ ಮಾಡಿಬಿಡುವಂಥ ಕೆಲಸ ಆಗ್ತಾ ಹೋಗ್ತಾ ಇದೆ. ವಿದ್ಯಾ ಧನ್ಯವಾದ ಲೋಕೇಶ್ ತಮ್ಮೆಲ್ಲ ಮಾಹಿತಿಗೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಕೂಡ ಲೈವಿಂಗ್ ಜಾಯ್ನ್ ಆಗ್ತಿದ್ದಾರೆ. ನರಸಿಂಹಮೂರ್ತಿ ಹೇಳಿ, ಬೆಳಗ್ಗಿಂದ ನೀವಿರೋ ಸ್ಥಳದಲ್ಲಿ ಎಷ್ಟು ವೆಹಿಕಲ್ಗಳು ಸೀಸ್ ಆಯಿತು, ಜನ ಯಾವ ರೀತಿಯಾಗಿ ಗೋಗರಿತಾ ಇದ್ದಾರೆ ಪೊಲೀಸರ ಮುಂದೆ, ಬಿಟ್ಟು ಬಿಡಿ ಸರ್ ಇವತ್ತು ಒಂದಿನ ಅಂತ, ಏನು ಕತೆ? ವಿದ್ಯಾ, ಮಾರ್ಕೆಟ್ನ ಸರ್ಕಲ್ನಲ್ಲಿದ್ದೀನಿ ನಾನೀಗ. ಅಂದರೆ ಈಗಾಗಲೇ ಸುಮಾರು 10 ಗಂಟೆಯಿಂದ ಪೊಲೀಸರು ರಸ್ತೆಯ ಮೇಲಿದ್ದಾರೆ. ಅಂದರೆ ಯಾವ್ಯಾವ ವೆಹಿಕಲ್ಗಳು ಬರ್ತಿದ್ದಾವೋ ಪ್ರತಿಯೊಂದು ವೆಹಿಕಲ್ಗಳನ್ನು ತಪಾಸಣೆ ಮಾಡುವ ಕೆಲಸವನ್ನು ಮಾಡ್ತಿದ್ದಾರೆ. ಅನವಶ್ಯಕವಾಗಿ ಓಡಾಡುವ ವೆಹಿಕಲ್ಗಳನ್ನು ಸೀಸ್ ಮಾಡುವ ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತು ಕೆಲ ಟೂ ವೀಲರ್ ಸವಾರರು ಮತ್ತು ಆಟೋ ಸವಾರರಿಗೆ ಲಾಠಿ ರುಚಿಯನ್ನು ಸಹ ತೋರಿಸುವ ಕೆಲಸವನ್ನು ಪೊಲೀಸರು ಮಾಡ್ತಿದ್ದಾರೆ. ಅಂದರೆ ಅವ್ರಿಗೆ ಮನಗಾಣುತ್ತೆ, ಹೌದು ಇವರು ಸುಮ್ಮನೆ ಬಂದಿದ್ದಾರೆ ಅಂತೇಳಿ. ಸುಮ್ಮನೆ ಹೆಂಡತಿ ಮಕ್ಕಳನ್ನು ಕರ್ಕೊಂಡು ಹೊರಗಡೆ ಬರೋದು, ಈ ಸುಮ್ಮನೆ ಈ ಕರೋನಾ ಕಾಲದಲ್ಲಿ ಹೇಗಿದೆಯೋ ಏನೋ ಅಂತೇಳಿ ನೋಡ್ಕೊಂಬರೋದು, ಬೇರೆ ಏರಿಯಾಗೆ ಹೋಗೋದು, ಅಥವಾ ನೆಂಟರಿಷ್ಟ್ರ ಮನೆಗೆ ಹೋಗ್ತಿದ್ದೀವಿ ಅನ್ನೋದು, ಈ ತರಹದ ಕಾರಣಗಳನ್ನು ಹೇಳ್ದಂಥವ್ರಿಗೆ ಹೊಡೆಯೋ ಕೆಲಸವನ್ನು, ಲಾಠಿ ರುಚಿ ತೋರಿಸೋ ಕೆಲಸವನ್ನು
ಪೊಲೀಸರು ಮಾಡುತ್ತಿದ್ದಾರೆ ಅದನ್ನ ಹೊರತುಪಡಿಸಿದ್ರೆ ಬಹುತೇಕ ಎಲ್ಲಾ ವೆಹಿಕಲ್ ಗಳ ತಪಾಸಣೆ ಏನಿದೆ ಆ ತಪಾಸಣೆ ನಡೆಯುತ್ತಿದೆ ಆ ತಪಾಸಣೆಯ ಸಂದರ್ಭದಲ್ಲಿ ಈಗಾಗಲೇ ಮಾರ್ಕೆಟ್ ಒಂದರಲ್ಲೇ ಸುಮಾರು 30 ಕ್ಕೂ ಹೆಚ್ಚು ವೆಹಿಕಲ್ ಗಳನ್ನು ಸೀಜ್ ಮಾಡುವ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ 30 ಕ್ಕೂ ಹೆಚ್ಚು ವೆಹಿಕಲ್ ಗಳಲ್ಲಿ ಸುಮಾರು ದ್ವಿಚಕ್ರ ವಾಹನಗಳೇ ಹೆಚ್ಚು ಅದರ ಜೊತೆಗೆ ತ್ರಿಚಕ್ರ ವಾಹನಗಳು ಅಂದ್ರೆ ಆಟೋಗಳು ಸಹ ಸೇರಿದಾವೆ ಕೆಲವರು ಈಗ 10 ಗಂಟೆ ಆಯ್ತು ಸರ್ ಅಂಗಡಿ ಏನ ಕ್ಲೋಸ್ ಮಾಡಿ ಈಗ ಬಂದಿದ್ದೀನಿ ಅಂತ ಹೇಳಿ ಸಬೂಬನ್ನ ಹೇಳೋ ಕೆಲಸವನ್ನ ಮಾಡುತ್ತಿದ್ದಾರೆ ಆದರೆ ಪೊಲೀಸರು ಇದನ್ನ ಕೇಳಿಸ್ಕೊಳ್ಳೋ ಒಂದ್ರಿ ಕೇಳಿಸ್ಕೊಳ್ಳೋ ರೀತಿಯಲ್ಲಿ ಅವರು ಇಲ್ಲ ಕಾರಣ ಇಷ್ಟೇ ಬೆಳಗ್ಗೆಯಿಂದ ಅವರು ರಸ್ತೆ ಮೇಲಿದ್ದಾರೆ ಸರ್ಕಾರ ಇಷ್ಟು ದಿನ ಜನತಾ ಕರ್ಫ್ಯೂ ಅನ್ನ ಮಾಡಿತ್ತು ಜನತಾ ಕರ್ಫ್ಯೂ ನಲ್ಲಿ ಮಾಡಿದಂತ ಸಂದರ್ಭದಲ್ಲಿ ಜನತಾ ಕರ್ಫ್ಯೂ ಇದ್ರೂ ಸಹ ಸಾಕಷ್ಟು ವೆಹಿಕಲ್ ಗಳು ರಸ್ತೆಗಿಳಿದಿದ್ವು ನಾಳೆಯಿಂದ ಲಾಕ್ ಡೌನ್ ಇದೆ ಲಾಕ್ ಡೌನ್ ಅಂತ ಸಂದರ್ಭದಲ್ಲಿ ಯಾರೂ ಕೂಡ ವೆಹಿಕಲ್ ಗಳನ್ನು ತೆಗೆದುಕೊಂಡು ಹೊರಗೆ ಬರುವಂತಿಲ್ಲ ಹೀಗಾಗಿಯೇ ನಿನ್ನೆಯಿಂದಲೇ ವೆಹಿಕಲ್ ಗಳ ತಪಾಸಣೆಗೆ ಇಳಿದಿದ್ದಾರೆ ಸುಮಾರು 3000 ಕ್ಕೂ ಹೆಚ್ಚು ವೆಹಿಕಲ್ ಗಳನ್ನು ನಿನ್ನೆಯೇ ಸೀಜ್ ಮಾಡುವ ಕೆಲಸವನ್ನ ಮಾಡಲಾಗಿದೆ ಪ್ರತಿಯೊಂದು ವೆಹಿಕಲ್ ಗಳನ್ನು ತಪಾಸಣೆ ಮಾಡಿ ಬಿಡ್ತಿರೋದ್ರಿಂದ ಮಾರ್ಕೆಟ್ ನ ಸರ್ಕಲ್ ಏನಿದೆ ಈ ಸರ್ಕಲ್ ನಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ ಪ್ರತಿಯೊಬ್ಬರ ವೆಹಿಕಲ್ ಗಳನ್ನ ಚೆಕಿಂಗ್ ಮಾಡಿ ಬಿಡ್ತಿದ್ದಾರೆ ಯಾರಾದರೂ ಎಮರ್ಜೆನ್ಸಿ ಕೆಲಸಗಳಿಗಾಗಿ ಅದು ಆಸ್ಪತ್ರೆ ಇರಬಹುದು ವ್ಯಾಕ್ಸಿನೇಷನ್ ಇರಬಹುದು ಅಥವಾ ಕರೋನಾ ಟೆಸ್ಟ್ ಇರಬಹುದು ಈ ತರಹದ ಕೆಲಸಗಳಿಗೆ ಹೊರತುಪಡಿಸಿ ಬೇರೆ ಬೇರೆ ಕೆಲಸಗಳಿಗೆ ಬಂದಂತಹ ಅವರನ್ನ ಕಾಂತ ವೆಹಿಕಲ್ ಗಳನ್ನ ಸೀಜ್ ಮಾಡುವ ಕೆಲಸವನ್ನ ಮಾಡಲಾಗ್ತಿದೆ ಅದರ ಜೊತೆಗೆ ತೀರಾ ಓಡಾಟವನ್ನ ನಡೆಸಿದಂತವರು ಅಥವಾ ಉದ್ದಟತನವನ್ನ ತೋರಿಸಿದಂತವ್ರ ಮೇಲೆ NDMA ಅಡಿ ಕೇಸ್ಗಳನ್ನು ಸಹ ಹಾಕುವ ಕೆಲಸವನ್ನ ಮಾಡಲಾಗ್ತಿದೆ ನಿನ್ನೆ ಒಂದೇ ದಿನ ಬೆಂಗಳೂರು ನಗರದಲ್ಲಿ ಸುಮಾರು 24 ಕ್ಕೂ ಹೆಚ್ಚು ಜನರ ಮೇಲೆ NDMA ಕೇಸ್ ಅಡಿ ಪ್ರಕರಣವನ್ನು ಕೂಡ ದಾಖಲು ಮಾಡಲಾಗಿದೆ ಪ್ರಕರಣವನ್ನು ದಾಖಲು ಮಾಡಿ ಅವರ ಮೇಲೆ ಕಾನೂನು ಕ್ರಮವನ್ನು ಕೈಗೊಳ್ಳುವ ಕೆಲಸವನ್ನು ಸಹ ಮಾಡಲಾಗಿದೆ ನೀವು ದೃಶ್ಯಗಳಲ್ಲಿ ಗಮನಿಸಬಹುದು ಈಗಾಗಲೇ ಸುಮಾರು 30 ಕ್ಕೂ ಹೆಚ್ಚು ವೆಹಿಕಲ್ ಗಳ ಸೀಜ್ ಏನಿದೆ ಅದು ಆ ಕಾರ್ಯ ನಡೆದಿದೆ ಪ್ರತಿಯೊಬ್ಬರು ಕೂಡ ಇಲ್ಲ ಒಂದೊಂದು ಕಾರಣಗಳನ್ನ ಹೇಳ್ತಾರೆ ಇಲ್ಲ ಸಾವಾಗಿತ್ತು ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಹೇಳ್ತಾರೆ ಇಲ್ಲ ಸರ್ ಇಲ್ಲೇ ಹತ್ರದಲ್ಲಿ ತರಕಾರಿ ಅಂಗಡಿಗೆ ಬಂದಿದೆ ಅಂತ ಹೇಳ್ತಾರೆ ಇಲ್ಲ ಸರ್ ಎಮರ್ಜೆನ್ಸಿ ಮೆಡಿಕಲ್ಗೆ ಹೋಗ್ತಿದ್ದೀವಿ ಅಂತೇಳಿ ಯಾವುದೋ ಒಂದು ಹಳೆ ಸ್ಲಿಪ್ಪನ್ನು ತೋರಿಸೋ ಕೆಲಸವನ್ನು ಮಾಡ್ತಾರೆ ಮತ್ತು ಯಾವುದೋ ಒಂದಿಷ್ಟು ಮಾತ್ರೆಗಳನ್ನು ಇಟ್ಕೊಂಡು ಇಲ್ಲ ಮಾತ್ರೆ ತರಕ್ಕೆ ಮೆಡಿಕಲ್ ಸ್ಟೋರ್ಗೆ ಬಂದಿದೆ ಅಂತ ಹೇಳ್ತಾರೆ ಈಗ ನಾನಾ ಕಾರಣಗಳನ್ನು ಹೇಳುವ ಕೆಲಸವನ್ನು ಮಾಡ್ತಿದ್ದಾರೆ ಆದರೆ ಅದು ಸಕಾರಣ ಅಂತೇಳಿ ಪೊಲೀಸರಿಗೆ ಅನಿಸ್ಬೇಕು ಹೌದು ಇವರೇನೋ ಸಕಾರಣವನ್ನು ಇಟ್ಕೊಂಡು ರಸ್ತೆಗೆ ಬಂದಿದ್ದಾರೆ ಅಂತೇಳಿ ಸಕಾರಣ ಇಲ್ಲದೆ ಸುಖ ಸುಮ್ಮನೆ ಓಡಾಡುವವರ ಗಾಡಿಗಳನ್ನು ವೆಹಿಕಲ್ಗಳನ್ನು ಸೀಜ್ ಮಾಡುವ ಕೆಲಸವನ್ನು ಮಾಡಲಾಗ್ತಿದೆ ನೋಡಿ ಕಾರ್ನಲ್ಲಿ 5 ಜನ ಕುಳಿತಿದ್ದಾರೆ ಸುಮ್ಮನೆ ಬಂದಿದ್ದಾರೆ 5 ಜನ ಏನಾದರೂ ಹುಷಾರಿಲ್ಲ ಅಂತ ಹೇಳಿದ್ರೆ ಪೇಷಂಟು ಅವ್ರ ಮನೆಯವರು ಒಬ್ಬರು ಬರ್ಬೋದು 5 ಜನ ಬರುವ ನೆಸೆಸಿಟಿ ಏನಿತ್ತು ಹೀಗಾಗಿ ಅಂಥ ಗಾಡಿಗಳನ್ನು ಸೀಜ್ ಮಾಡಬೇಕು ಸೀಜ್ ಮಾಡುವ ಕೆಲಸವನ್ನು ಮಾಡಲಾಗ್ತಿದೆ ಸೀಜ್ ಮಾಡಿ ಅಂಥ ಗಾಡಿಗಳ ಮೇಲೆ ಕೇಸ್ ಹಾಕ್ತಾರೆ ಒಂದು ಲಾಕ್ಡೌನ್ ಮುಗಿದ ನಂತರ ಅವರು ಆ ಗಾಡಿಗಳನ್ನು ಬಿಡಿಸ್ಕೊಂಡು ಹೋಗಬಹುದು ಅಲ್ಲಿ ತನಕ ಗಾಡಿಗಳನ್ನು ಬಿಡಿಸ್ಕೊಂಡು ಹೋಗೋದಕ್ಕೆ ಅವಕಾಶ ಇರೋದಿಲ್ಲ ನೀವು ದೃಶ್ಯಗಳಲ್ಲಿ ಗಮನಿಸ್ಬೋದು ಪ್ರತಿಯೊಂದು ವೆಹಿಕಲ್ಗಳ ತಪಾಸಣೆ ಏನಿದೆ ಅದು ನಡೀತಿದೆ ಮತ್ತು ಲಾಠಿ ರುಚಿಯನ್ನು ತೋರಿಸುವ ಕೆಲಸವನ್ನು ಸಹ ಪೊಲೀಸರು ಮಾಡ್ತಿದ್ದಾರೆ ಯಾರು ಕೆಲವರು ಪೊಲೀಸರನ್ನು ನೋಡಿದಂಥ ಸಂದರ್ಭದಲ್ಲಿ ತಪ್ಪಿಸ್ಕೊಂಡು ಓಡೋಗೋದು ಸ್ಪೀಡಾಗಿ ಅಲ್ಲಿ ಈ ಸ್ಪೀಡಾಗಿ ಹೋಗೋ ಮೂಲಕ ಪೊಲೀಸರಿಂದ ತಪ್ಪಿಸ್ಕೊಳ್ಳೋ ಕೆಲಸವನ್ನು ಸಹ ಮಾಡ್ತಾರೆ ಆದರೆ ಪೊಲೀಸರು ಸಾಕಷ್ಟು ಸಂಖ್ಯೆಯಲ್ಲಿ ಪ್ರತಿ ಸಿಗ್ನಲ್ಗಳಲ್ಲಿ ನೆರೆದಿದ್ದಾರೆ ಎಲ್ಲರ ವೆಹಿಕಲ್ಗಳನ್ನು ತಡೀತಿದ್ದಾರೆ ಯಾರೂ ಕೂಡ ಅನವಶ್ಯಕವಾಗಿ ರಸ್ತೆಗೆ ಬಂದರೆ ನಿಮ್ಮ ವೆಹಿಕಲ್ಗಳು ಸೀಸ್ ಆಗೋದಂತೂ ಗ್ಯಾರಂಟಿ ನಿಮ್ಮ ಮೇಲೆ ಕೇಸ್ ಬೀಳೋದಂತೂ ಗ್ಯಾರಂಟಿ ಇದು ಜನತಾ ಕರ್ಫ್ಯೂವಿನ ಅವಧಿ ನಾಳೆಯಿಂದ ಅಧಿಕೃತವಾಗಿ ಲಾಕ್ಡೌನು ಒಂದು ಮುನ್ನೆಚ್ಚರಿಕೆಯ ಕ್ರಮವಾಗಿ ಪೊಲೀಸರು ನಿನ್ನೆಯಿಂದಲೇ ರಸ್ತೆಗಿಳಿದಿದ್ದು ಗಾಡಿಗಳನ್ನು ಸೀಸ್ ಮಾಡ್ತಿದ್ದಾರೆ ಹೀಗಾಗಿ ಎಲ್ಲರೂ ಕೂಡ ಮನೆಯಲ್ಲಿರಿ ತಮ್ಮ ತಮ್ಮ ಅತ್ಯವಶ್ಯಕ ವಸ್ತುಗಳಿಗಾಗಿ ಮನೆಯ ಹತ್ತಿರದ ಅಂಗಡಿಗಳೇನಿದ್ದಾವೆ ಅಲ್ಲಿ ಹೋಗಿ ದಿನಸಿ ಪದಾರ್ಥ ಇರ್ಬೋದು ತರಕಾರಿ ಹಣ್ಣು ಹಂಪಲುಗಳನ್ನು ಕೊಂಡ್ಕೊಳ್ಳೋ ಕೆಲಸವನ್ನು ಮಾಡಿ ಆದರೆ ಇದ್ಯಾವುದು ಕೂಡ ಆಗ್ತಿಲ್ಲ ಪ್ರತಿಯೊಂದು ಕೂಡ ಸುಖ ಸುಮ್ಮನೆ ರೋಡಿಗೆ ಬರೋದು ರೋಡಲ್ಲಿ ಬಂದು ಪೊಲೀಸರಿಗೆ ಸಬೂಬು ಹೇಳ್ಕೊಂಡು ಓಡಾಡೋದು ಆಸ್ಪತ್ರೆ ಹೆಸರು ಹೇಳೋದು ಮೆಡಿಕಲ್ ಹೆಸರು ಹೇಳೋದು ಇದೆಲ್ಲವನ್ನು ಮಾಡಿದ್ರೆ ಪೊಲೀಸರು ಕೇಳೋದಕ್ಕೆ ತಯಾರಿ ಇರೋದಿಲ್ಲ ಸಾಧ್ಯವಾದಷ್ಟು ಗಾಡಿ ವೆಹಿಕಲ್ಗಳಿಲ್ಲದೆ ತಮ್ಮ ಹತ್ತಿರದ ಮನೆ ಹತ್ತಿರದ ದಿನಸಿ ಅಂಗಡಿಗಳಿರ್ಬೋದು ಅಥವಾ ಆಸ್ಪತ್ರೆಗಳಿರ್ಬೋದು ಅಲ್ಲೇ ಹೋಗೋದಕ್ಕೆ ಟ್ರೈ ಮಾಡಿ ಇಲ್ಲವಾದಲ್ಲಿ ಪೊಲೀಸರ ಲಾಠಿ ರುಚಿ ನಿಮ್ಮ ಹೇಳೋದಂತೂ ನಿಮ್ಮ ಮೇಲೆ ಬೀಳೋದಂತೂ ಗ್ಯಾರಂಟಿ ಈಗಾಗಲೇ ರಸ್ತೆಯಲ್ಲಿ ಪೊಲೀಸರು ಲಾಠಿ ಹಿಡಿದು ನಿಂತಿದ್ದಾರೆ ಅವ್ರಿಗೂ ಕೂಡ ಎಲ್ಲೋ ಒಂದು ಕಡೆ ಬೆಳಗ್ಗೆಯಿಂದ ಅವರು ವೆಹಿಕಲ್ಗಳನ್ನು ತಪಾಸಣೆ ಮಾಡಿ 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 ಅವ್ರಿಗೂ ಕೂಡ ಒಂದು ರೀತಿ ಅವರ ಸಂಯಮ ಏನಿರುತ್ತೆ ತಾಳ್ಮೆ ಏನಿರುತ್ತೆ ಅದು ಕಟ್ಟೆ ಹೊಡೆದಂತಹ ಸಂದರ್ಭದಲ್ಲಿ ಲಾಠಿ ರುಚಿಯನ್ನು ತೋರಿಸ್ತಾರೆ ಲಾಠಿ ರುಚಿ ತೋರಿಸಿದಂತಹ ಸಂದರ್ಭದಲ್ಲಿ ಒಂದು ರೀತಿ ವೆಹಿಕಲ್ ಸೀಸ್ ಆಗುತ್ತೆ ಮತ್ತೆ ಪೊಲೀಸರ ಲಾಠಿ ಏಟು ಕೂಡ ಬೀಳುತ್ತೆ ಯಾಕೆ ಪೊಲೀಸರಿಗೆ ಈಗ ಆಟೋದವರು ಮತ್ತೆ ಬೈಕ್ನವ್ರು ಸಿಕ್ಕ ತಕ್ಷಣ ಮಾತಿಗೆ ಮುಂಚೆ ಲಾಠಿ ಏಟು ಕೊಡ್ತಾ ಇದಾರೆ ಕಾರ್ನಲ್ಲಿ ಅಷ್ಟೊಂದು ನಿಧಾನ ಕೇಳ್ತಾರೆ ವಾಪಸ್ ಕಳಿಸ್ತಾ ಇದಾರೆ ಎಷ್ಟೋ ಜನರನ್ನ ಯಾಕೆ ಅನ್ನೋದೇ ಪ್ರಶ್ನೆ ವಿದ್ಯಾ ಬಹುತೇಕ ಕಾರ್ಗಳಲ್ಲಿದ್ದಂಥವರ ಮೇಲೆ ಪೊಲೀಸರು ಲಾಠಿಯನ್ನು ಎತ್ತುತ್ತಿಲ್ಲ ಯಾಕೆ ಅಂತೇಳಿ
ಒಂದು ಕೆಲವರು ತುಂಬಾ ತಿಳ್ಕೊಂಡು ಇದ್ದಂತವರು ಇರ್ತಾರೆ ಯಾಕೆ ಕೊಡಿತೀರಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾರೆ ಕೆಲವರು ಕೋರ್ಟ್ ಮರೆಗಳನ್ನು ಕೂಡ ಹೋಗಬಹುದು ಹೀಗಾಗಿಯೇ ಬಹುತೇಕ ಕಾರ್ನಲ್ಲಿ ಬರುವಂತವರು ಸ್ವಲ್ಪ ಉಳ್ಳವರಾಗಿರ್ತಾರೆ ಅದರ ಜೊತೆಗೆ ಕಾನೂನನ್ನು ತಿಳ್ಕೊಂಡಿದ್ದಂತವರಾಗಿರ್ತಾರೆ ಮತ್ತೆ ಸುಖಾಸುಮ್ಮನೆ ಅವರು ಹೊರಗೆ ಬರೋದಿಲ್ಲ ಅಂತ ಹೇಳಿ ಒಂದು ಪೊಲೀಸರ ಅನಿಸಿಕೆ ಹೀಗಾಗಿ ಬಹುತೇಕ ಕಾರ್ಗಳ ಮೇಲೆ ಕಾರ್ಗಳಲ್ಲಿ ಇರುವವರ ಮೇಲೆ ಪೊಲೀಸರು ಕೈವನ್ನ ಮಾಡೋದಕ್ಕೆ ಅಥವಾ ಲಾಠಿ ರುಚಿಯನ್ನು ತೋರಿಸೋದಕ್ಕೆ ಹೋಗೋದಿಲ್ಲ ಆದರೆ ಬಹುತೇಕ ಪುಂಡ್ರು ಇರ್ತಾರೆ ಕೆಲವರು ಸುಮ್ಮನೆ ತಿರುಗಾಡೋಣ ಹೇಗಿದೆ ಸಿಟಿ ನೋಡೋಣ ಅನ್ನೋ ಲೆಕ್ಕದಲ್ಲಿ ಟೂ ವೀಲರಲ್ಲಿ ಬರುವವರು ಇರ್ತಾರೆ ಮತ್ತು ಆಟೋಗಳಲ್ಲೂ ಸಹ ಈ ರೀತಿಯಾದಂತಹ ಕೃತ್ಯವನ್ನು ಕೆಲವರು ಮಾಡುವರು ಇರ್ತಾರೆ ಹೀಗಾಗಿ ನೋಡಿ ಇಲ್ಲೊಂದು ಆಟೋ ನೋಡಿ ಸುಮ್ಮನೆ ಹೊರಗಡೆ ಬಂದಿದ್ದಾರೆ ಕೂರ್ಕೊಂಡು ಇಳಿಸಿ ಪ್ರಯಾಣಿಕರನ್ನು ಇಳಿಸಿ ಬರಪ್ಪ ಅಂತೇಳಿ ಕೆಳಗಿಳಿಸಿ ಆಟೋವನ್ನು ಸೀಸ್ ಮಾಡೋ ಕೆಲಸವನ್ನು ಮಾಡ್ತಿದ್ದಾರೆ ಬಹುತೇಕ ಆಟೋ ಮತ್ತು ಟೂ ವೀಲರ್ ಸವಾರರಿಗೆ ರುಚಿ ಅಂದರೆ ಪೊಲೀಸರು ಲಾಠಿ ರುಚಿ ತೋರಿಸ್ತಿದ್ದಾರೆ ಅದನ್ನು ಹೊರತುಪಡಿಸಿದ್ರೆ ಬೇರೆಯವರಿಗೆ ಲಾಠಿ ರುಚಿಯನ್ನು ಅಂದರೆ ಕಾರ್ನಲ್ಲಿದ್ದಂಥವ್ರಿಗೆ ಲಾಠಿ ರುಚಿಯನ್ನು ತೋರಿಸ್ತಿಲ್ಲ ಅವ್ರ ಕಾರನ್ನು ಸೀಸ್ ಮಾಡ್ತಾರೆ ಮತ್ತು ಅಧಿಕೃತವಾದಂತಹ ಏನಾದರೂ ಅವರ ಬಳಿ ಮೆಸೇಜ್ ಇದ್ದಲ್ಲಿ ಅಥವಾ ಐ ಡಿ ಇದ್ದಲ್ಲಿ ಅವ್ರನ್ನ ಬಿಟ್ಟು ಕಳಿಸುವ ಕೆಲಸವನ್ನು ಮಾಡ್ತಿದ್ದಾರೆ ವಿದ್ಯಾ ಓಕೆ ಧನ್ಯವಾದ ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗೆ ಓಕೆ ಲಾಕ್ಡೌನ್ ಅಲ್ಲೂ ಡಿಸ್ಕೌಂಟ್ ಕೊಟ್ಟಿದ್ದಾರೆ ಗಾಡಿಗಳನ್ನ ಸೀಸ್ ಮಾಡೋದ್ರಲ್ಲೂ ಡಿಸ್ಕೌಂಟ್ ಕೊಡ್ತಾ ಇದ್ದಾರಾ ಕಾರ್ಗಳಿಗೆ ಯಾಕೆ ಈ ರೀತಿಯ ವಿನಾಯಿತಿ ಪೊಲೀಸರು ಈ ರೀತಿಯ ತಾರತಮ್ಯ ಮಾಡ್ತಾ ಇರೋದು ಯಾಕೆ ಅನ್ನುವಂಥದ್ದು ಕೆಲವೊಬ್ಬರ ಪ್ರಶ್ನೆ ಆರೋಪ ಕೂಡ ಆಗಿದೆ ಯಾಕಂತ ಹೇಳಿದ್ರೆ ಕೇವಲ ಸ್ಕೂಟಿ ಅಂದ್ರೆ ಟೂ ವೀಲರ್ಗಳಲ್ಲಿ ಹೋಗೋರ್ನ ಆಟೋಗಳಲ್ಲಿ ಹೋಗೋರ್ನ ಏಕಾಏಕಿ ತಡೀತಾರೆ ಅವ್ರು ಏನ್ ಹೇಳಿದ್ರು ಕೇಳಿಸ್ಕೊಳ್ಳುವಂತಹ ಸಂಯಮ ಕೂಡ ಪೊಲೀಸರಿಗಿಲ್ಲ ಮಾತೆತ್ತಿದ್ರೆ ಮಾತಿಗಿಂತ ಮೊದಲೇ ಕೈ ಎತ್ತುತ್ತಾ ಇದೆ ಲಾಠಿಯನ್ನ ಲಾಠಿಯಿಂದ ಏಟುಗಳು ಬೀಳ್ತಾ ಇದೆ ಬಟ್ ಅದೇ ಕಾರ್ಗಳಲ್ಲಿ ಹೋಗೋರಿಗೆ ಐಷಾರಾಮಿ ಕಾರ್ಗಳಲ್ಲಿ ಹೋಗೋರ್ಗಂತೂ ಪ್ರಶ್ನೆನೇ ಮಾಡ್ತಾ ಇಲ್ಲ ಕಣ್ಣಿದ್ದು ಕುರುಡಂತೆ ಯಾಕೆ ವರ್ತಿಸ್ತಾ ಇದ್ದಾರೆ ಪೊಲೀಸರು ಅನ್ನುವಂಥದ್ದು ಒಂದಷ್ಟು ಕಡೆ ಕೇಳಿ ಬರ್ತಾ ಇರುವ ಆರೋಪ ಬಟ್ ಕಾರ್ಗಳನ್ನು ಚೆಕ್ ಮಾಡೋ ಕೆಲಸ ಆಗ್ತಾ ಇದೆ ಅವರು ಸೂಕ್ತ ರೀಸನ್ಗಳನ್ನು ಕೊಟ್ಟು ನಾವು ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ ನಾವು ಡಾಕ್ಟರ್ಸ್ ಇದ್ದೀವಿ ಅಥವಾ ಈ ವಲಯಕ್ಕೆ ಹೋಗ್ತಾ ಇದ್ದೀವಿ ಈ ಸೆಕ್ಟರ್ನವ್ರು ನಾವು ಅಂತ ಹೇಳಿದವ್ರಿಗೆ ಬಿಟ್ಟು ಕಳಿಸ್ತಾ ಇದ್ದಾರೆ ಅದಕ್ಕೂ ಮೀರಿ ಇವರು ಸುಮ್ಮನೆ ಅಡ್ಡಾದಿಡ್ಡಿ ರೋಡ್ ರೋಮಿಯೋಗಳ ಥರ ಹೆಂಗಿದೆ ಲಾಕ್ಡೌನ್ ನೋಡ್ಕೊಬರೋಣ ಅಂತ ರಸ್ತೆಗಿಳಿದ್ರೆ ಅವ್ರ ಕಾರಲ್ಲಲ್ಲ ಫ್ಲೈಟಲ್ಲಿ ಹೋದ್ರೂ ಇಳಿಸ್ತಾರೆ ಅಂತಹ ಪರಿಸ್ಥಿತಿ ಇದೆ ಸದ್ಯ ಬಟ್ ಈಗ ಏನಪ್ಪ ಅಂತ ಹೇಳಿದ್ರೆ ಐಷಾರಾಮಿ ಕಾರ್ಗಳ ಮೇಲೆ ಯಾಕೆ ಸಾಫ್ಟ್ ಕಾರ್ನರ್ ತೋರಿಸ್ತಾ ಇದ್ದಾರೆ ಜೊತೆಗೆ ನೋಡಿ ನೀವು ಗಮನಿಸ್ತಾ ಇರ್ಬೋದು ಹಲವಾರು ವಿಡಿಯೋಗಳು ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ನಾವು ಪ್ರತ್ಯಕ್ಷವಾಗಿ ಪಬ್ಲಿಕ್ ಟಿವಿಯಲ್ಲಿ ತೋರಿಸ್ತಾ ಇದ್ದೀವಿ ಮಾತಿಗಿಂತ ಮುಂಚೆ ಅವ್ರು ಏನು ಹೇಳ್ತಾ ಇದ್ದಾರೆ ಎಲ್ಲಿಗೆ ಹೋಗ್ತಾ ಇದ್ದಾರೆ ರೀಸನ್ ಕೊಡೋಕ್ಕಿಂತ ಮುಂಚೆ ಪೊಲೀಸರು ತಮ್ಮ ಸಂಯಮವನ್ನು ಕಳ್ಕೊಂಡು ಲಾಠಿಯನ್ನು ಎತ್ತುತ್ತಾ ಇದ್ದಾರೆ ಮಾತೆತ್ತಿದ್ರೆ ಲಾಠಿ ಎತ್ತುತ್ತಾ ಇದ್ದಾರೆ ಯುವಕರು ಅಂತಲೂ ನೋಡ್ತಾ ಇಲ್ಲ ವಯಸ್ಸಾದವರು ಅಂತಲೂ ನೋಡ್ತಾ ಇಲ್ಲ ಹೊಡೆಯೋ ಕೆಲಸವೇ ಜಾಸ್ತಿ ಆಗ್ತಾ ಇದೆ ಅವರು ಮಾತಿಗಿಂತ ಕೈಗೆ ಜಾಸ್ತಿ ಒಂದು ಕೆಲಸವನ್ನು ಕೊಡ್ತಾ ಇದ್ದಾರೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ ಬಟ್ ಅವ್ರದ್ದು ಹೆಂಗಿರುತ್ತೆ ಅಂದರೆ ಪ್ರತಿನಿತ್ಯ ಇದೇ ಆಗ್ತಾ ಇರೋದ್ರಿಂದ ಎಷ್ಟೇಳಿದ್ರೂ ಜನ ಕೇಳಲ್ವಲ್ಲ ಅನ್ನುವಂಥದ್ದು ಅವ್ರ ತಲೆಯಲ್ಲಿರುತ್ತೆ ನಾವು ರಸ್ತೆ ಮೇಲೆ ನಿಂತ್ಕೊಂಡು ಬಿಸಿಲು ರಾತ್ರಿ ಹಗಲು ಅನ್ನೋದೇ ಕೆಲಸ ಮಾಡ್ತಾ ಇರ್ತೀವಿ ಇಷ್ಟೇಳಿದ್ರು ಜನ ಯಾಕೆ ಮನೇಲಿ ಇರ್ತಾ ಇಲ್ಲ ಅಂತ ಅವ್ರು ಸಂಯಮ ಕಳ್ಕೊಳ್ಳುವಂತಹ ಪೇಷಂಟನ್ನು ಅಂದರೆ ಪೇಷಂಟ್ಸ್ ಕಳ್ಕೊಳ್ಳುವಂತಹ ಪರಿಸ್ಥಿತಿ ಕೂಡ ಸದ್ಯಾಗಿದೆ ಬಟ್ ಆದರೂ ಅವರು ಕೇಳಿ ಆನಂತರ ರೀಸನ್ ಏನು ಕೇಳಿ ಆನಂತರ ಗಾಡಿಯನ್ನು ಸೀಸ್ ಮಾಡಬೇಕು ಇಲ್ಲ ಮುಂದೆ ಏನು ಫೈನ್ ಹಾಕಬೇಕು ಹಾಕಬೇಕು ಅದನ್ನು ಬಿಟ್ಟು ತೀರಾ ಲಾಠಿಯನ್ನು ಒಂದು ಲಾಠಿಗೆ ಬುದ್ಧಿ ಕೆಲಸವನ್ನು ಕೊಡ್ತಾ ಇರೋದು ಯಾಕೆ ಅನ್ನೋದು ಕೂಡ ಸದ್ಯದ ಪ್ರಶ್ನೆ ಕಾರ್ಗಳನ್ನು ಯಾಕೆ ಸೀಸ್ ಮಾಡ್ತಾ ಇಲ್ಲ ನಿಮ್ಮ ಕಣ್ಣ ಮುಂದೆಯೇ ಐದಾರು ಕಾರ್ಗಳು ಈಗ ನಾವು ಇಷ್ಟೊಂದು ಲೈವ್ ದೃಶ್ಯಾವಳಿಯಲ್ಲಿ ತೋರಿಸ್ತಾ ಇದ್ವಿ ಪಬ್ಲಿಕ್ ಟಿವಿಯಲ್ಲಿ ಮಾತೆತ್ತಿದ್ರೆ ಟೂ ವೀಲರ್ಗಳನ್ನು ಸೀಸ್ ಮಾಡ್ತಾ ಇದ್ದಾರೆ ಅವ್ರು ನಿಲ್ಲಿಸ್ತಾ ಇದ್ದಾರೆ ಅವರಿಗೆ ಅವ್ರು ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ಕೇಳೋಕ್ಕಿಂತ ಮುಂಚೆ ಲಾಠಿಯಿಂದ ಒಂದೆರಡು ಸರಿಯಾಗಿ ಕೊಡ್ತಾ ಇದ್ದಾರೆ ಆಟೋದವ್ರಿಗೂ ಕೂಡ ಪ್ಯಾಸೆಂಜರ್ ಹೋಗ್ತಾ ಇದ್ರು ಅವ್ರನ್ನ ಕೆಳಗಿಳಿಸಿ ಆಟೋಗಳನ್ನು ಸೀಸ್ ಮಾಡಿ ಆಟೋ ಡ್ರೈವರ್ಗಳಿಗೂ ಕೂಡ ಹೊಡೆತ ಬೀಳ್ತಾ ಇದೆ ಬಟ್ ಕಾರ್ಗಳಿಗೆ ಯಾಕಿಲ್ಲ ಅನ್ನೋದು ಸದ್ಯದ ಪ್ರಶ್ನೆ ಹತ್ತುವರೆವರೆಗೂ ಸಮಯವನ್ನು ಕೊಟ್ಟಿದ್ರು ಈಗ ಹತ್ತುವರೆ ನಂತರ ಓಡಾಡ್ತಾ ಇರೋ ವೆಹಿಕಲ್ಗಳನ್ನು ತಪಾಸಣೆ ಮಾಡಿ ಸೀಸ್ ಮಾಡ್ತಾ ಇದ್ದಾರೆ ಪ್ರಸ್ತುತ ಅದೇ ಕಾರ್ಯದಲ್ಲಿ ಇರತಕ್ಕಂಥದ್ದು ಪೊಲೀಸರು ನೀವು ನೋಡ್ಬೋದಾಗಿದೆ ದೃಶ್ಯಾವಳಿಗಳಲ್ಲಿ ಪ್ರತಿಯೊಂದು ವೆಹಿಕಲ್ಗಳನ್ನು ಚೆಕ್ ಮಾಡಿಬಿಡ್ತಾ ಇದ್ದಾರೆ ಇಲ್ಲ ಸಲ್ಲದ ನೆಪಗಳನ್ನು ಹೇಳಿ ಓಡಾಡ್ತಾ ಇರತಕ್ಕಂಥ ವಾಹನ ಸವಾರರಿಗೆ ಪೊಲೀಸರು ಶಾಕ್ ನೀಡ್ತಾ ಇರತಕ್ಕಂಥದ್ದು ಈಗಾಗಲೇ ದ್ವಿಚಕ್ರ ವಾಹನಗಳನ್ನು ಸೀಸ್ ಮಾಡಿರುವಂಥದ್ದು ನೀವು ನೋಡ್ಬೋದಾಗಿದೆ ಪ್ರತಿಯೊಬ್ಬರನ್ನ ಐ ಡಿ ಕಾರ್ಡ್ ಚೆಕ್ ಮಾಡಿ ಬಿಡ್ತಾ ಇದ್ದಾರೆ ನೋಡ್ಬೋದು ಆ ಪೊಲೀಸರು ತಡೆದಿಕ್ಕೆ ಮುಂದಾದರೆ ಆ ತಪ್ಪಿಸ್ಕೊಂಡು ಹೋಗ್ತಕ್ಕಂಥವ್ರು ಇದ್ದಾರೆ ಅವ್ರನ್ನ ತಡೆದು ಲಾಠಿ ರುಚಿ ತೋರಿಸೋದು ನೋಡಬಹುದಾಗಿದೆ ಇವ್ರನ್ನ ಈಗ ಪೊಲೀಸರು ದ್ವಿಚಕ್ರ ವಾಹನ ಸವಾರರಿಗೆ ಲಾಠಿ ರುಚಿ ತೋರಿಸ್ತಿರೋ ಅವ್ರು ಏನು ಕಾರಣಕ್ಕಿಂತ ಹೊರಗಡೆ ಮನೆಯಿಂದ ಹೊರಗಡೆ ಬಂದಿದ್ರಿ ಏನು ಅಂತೇಳಿ ಅವ್ರಿಗೆ ಬಿಸಿ ಮುಟ್ಟಿಸ್ತಾ ಇರ್ತಕ್ಕಂಥ ದೃಶ್ಯಾವಳಿ ನಿಮಗೆ ಸಿಗ್ತಾ ಹೋಗ್ತಾ ಇರ್ತದೆ ವಾಗ್ವಾದ ನಡೀತಾ ಇದೆ ಅಂದರೆ ಸೂಕ್ತ ದಾಖಲೆಯನ್ನು ಕೇಳಿದ್ದಾರೆ ಎಲ್ಲಿ ಹೋಗ್ತಾ ಇದ್ದಾರೆ ಎಲ್ಲಿ ಬರ್ತಾ ಇದ್ದಾರೆ ಅಂತ ಸೂಕ್ತ ದಾಖಲಾತಿ ನೀಡದ ಕಾರಣಕ್ಕೋಸ್ಕರ ಈಗ ಅವ್ರಿಗೆ ಲಾಠಿ ರುಚಿಯನ್ನು ಪೊಲೀಸರು ತೋರಿಸಿರುವಂಥದ್ದು ಕಂಡು ಬರ್ತಾ ಇದೆ ಇದೇ ರೀತಿ ಇಲ್ಲ ಸಲ್ಲದ ಸುಳ್ಳುಗಳನ್ನು ಹೇಳ್ಕೊಂಡು ಜನ ಮನೆಯಿಂದ ಹೊರಗಡೆ ಓಡಾಡ್ತಾ ಇರ್ತಕ್ಕಂಥದ್ದು ತುಂಬ ಜನ ಓಡಾಡ್ತಾ ಇದ್ರು ಹಾಗಾಗಿ ಈಗ ಪೊಲೀಸರು ಅವರಿಗೆ ಬಿಸಿ ಮುಟ್ಟಿಸುವಂಥ ಕೆಲಸ ಕೂಡ ಆಗ್ತಾ ಇದೆ ಇದೇ ಮಾದರಿಯಲ್ಲಿ ನೋಡ್ಬೋದು ಎಷ್ಟೊಂದು ವೆಹಿಕಲ್ಗಳನ್ನು ಇಲ್ಲಿ ಸೈಡ್ಗಾಕ್ಸಿದ್ರೆ ಅಂತ ಜೊತೆಗೆ ಆಟೋದಲ್ಲಿ ಬಾಡಿಗೆಯನ್ನು ಹೊಡಿತಾ ಇದ್ರು ಈ ಸಮಯದಲ್ಲಿ
ಬಾಡಿಗೆ ಅಥವಾ ಊರ್ ಕಡೆ ಹೋಗ್ತಾ ಇದ್ದಾರೆ ಏನು ಅಂತ ತಿಳಿದುಕೊಂಡು ಅವರಿಗೂ ಕೂಡ ಈಗ ಸೈಡ್ ಗಸ್ತಿ ತಪಾಸಣೆ ಮಾಡ್ತಾ ಇರತಕ್ಕಂತದ್ದು ಪ್ರತಿಯೊಂದು ದ್ವಿಚಕ್ರ ವಾಹನವನ್ನು ಕೂಡ ಚೆಕ್ ಮಾಡಿ ಬಿಡುವಂತ ಕೆಲಸಕ್ಕೆ ಪೊಲೀಸರು ಮುಂದಾಗಿದ್ದಾರೆ ಯಾರು ಸೂಕ್ತ ದಾಖಲಾತಿಗಳನ್ನು ತೋರಿಸಲ್ವೋ ಅವರಿಗೆ ಬಿಸಿ ಮುಟ್ಟಿಸುವಂತ ಕಾರ್ಯಕ್ಕೆ ಈಗ ಮುಂದಾಗಿರತಕ್ಕಂತ ನೋಡಬಹುದು ಈತನ ಬಳಿ ಯಾವುದೇ ದಾಖಲಾತಿಗಳಿಲ್ಲ ಈ ಒಂದು ವೆಹಿಕಲ್ ಅನ್ನು ಸ್ಟೇಷನ್ ಗೆ ತೆಗೆದುಕೊಂಡು ಹೋಗತಕ್ಕಂತ ಕೆಲಸನ ಕೂಡ ಈಗ ಆಗ್ತಾ ಹೋಗ್ತಾ ಇದೆ ಸರ್ ಈಗ ಒಂದು ಆರೋಪ ಕೇಳಿ ಬರ್ತಾ ಇದೆ ಬೇರೆ ಬೇರೆ ಕಡೆಗಳೆಲ್ಲ ಬರೀ ಆಟೋಗಳನ್ನು ದ್ವಿಚಕ್ರ ವಾಹನಗಳನ್ನು ಮಾತ್ರ ಚೆಕ್ ಮಾಡ್ತಾ ಇದ್ರೆ ಕಾರುಗಳನ್ನು ಚೆಕ್ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ ಅಲ್ಲ ನಿಮ್ಮ ಮುಂದೆ ನೋಡಿದಲ್ಲ ಕಾರ್ ಚೆಕ್ ಮಾಡಿದಲ್ಲ ನೋಡಿದಲ್ಲ ನಿಮ್ಮ ಮುಂದೆ ಕಾರು ಚೆಕ್ ಮಾಡ್ತಾ ಇದೆ ಎಲ್ಲ ವೆಹಿಕಲ್ ಚೆಕ್ ಮಾಡಿ ಸರಿಯಾದ ಸೂಕ್ತ ಕಾರಣಗಳು ಕೊಟ್ಟರೆ ಮಾತ್ರ ಬಿಡ್ತಾ ಇದೆ ಇಲ್ಲ ಅಂತಂದ್ರೆ ಅವ್ರಿಗೆ ಲಾಟರಿ ರುಚಿ ತೋರಿಸ್ತಾ ಇದೀವಿ ಪೊಲೀಸ್ ಗಾಡಿಗಳನ್ನ ಸೀಜ್ ಮಾಡ್ತಾ ಇದೀವಿ ಸರ್ ಎಷ್ಟು ಕಾರ್ ಸೀಜ್ ಆಗಿದೆ ಸರ್ ಇದು ಇಲ್ಲಿವರೆಗೂ ಒಂದು 15 ಕಾರುಗಳನ್ನ ಸೀಜ್ ಮಾಡಿ ಸ್ಟೇಷನ್ ಕಳಿಸಿದೀವಿ ಸೀಜ್ ಮಾಡ್ತಿಲ್ಲ ಕಾರುಗಳನ್ನ ಯಾಕೆ ಸರ್ ಸೀಜ್ ಮಾಡ್ತಿಲ್ಲ ಮಾಡ್ತಾ ಇದೀವಿ ಕಳಿಸಿದೀವಿ ಸ್ಟೇಷನ್ ಕಳಿಸಿದೀವಿ ಈಗ ಪ್ರತಿಯೊಂದು ಕಾರುಗಳನ್ನ ಕೂಡ ನಾವು ಚೆಕ್ ಮಾಡಿ ಬಿಡ್ತಾ ಇರ್ತೀವಿ ಅಂತ ಮಾತನ್ನು ಕೂಡ ಅವ್ರು ಹೇಳ್ತಾ ಇದಾರೆ ಆದ್ರೆ ನಾವು ಈಗ ನೋಡಿದಂತ ಸಂದರ್ಭದಲ್ಲಿ ದ್ವಿಚಕ್ರ ವಾಹನ ಆಟೋಗಳನ್ನ ಮಾತ್ರ ಸೀಜ್ ಮಾಡಿದ್ರು ಕಾರುಗಳನ್ನ ಸೀಜ್ ಮಾಡಲಿಲ್ಲ ಚೆಕ್ ಮಾಡಲಿಲ್ಲ ಈಗ ಕಾರುಗಳನ್ನ ಚೆಕ್ ಮಾಡೋದಕ್ಕೆ ಈಗ ಪೊಲೀಸರು ಮುಂದಾಗಿರ್ತಕ್ಕಂಥದ್ದು ನೀವು ನೋಡ್ತಾ ಇದ್ದೀರಾ ಬರ್ತಕ್ಕಂತ ಕಾರನ್ನ ಕೇಳುವಂತ ಕೆಲಸನ ಕೂಡ ಈಗ ಪೊಲೀಸರು ಮಾಡ್ತಾ ಹೋಗ್ತಾ ಇದ್ರೆ ಏನು ಸೂಕ್ತ ದಾಖಲಾತಿ ಇದೆಯಾ ಇಲ್ವಾ ಅಂತ ಹೇಳಿ ಕಾರನ್ನು ಕೂಡ ಚೆಕ್ ಮಾಡುವಂತ ಕೆಲಸಕ್ಕೆ ಈಗ ಆ ಕಾರುಗಳನ್ನ ಸೈಡ್ ಹಾಕ್ಸಿ ಏನು ಕಾರಣ ಎಲ್ಲಿ ಹೋಗ್ತಾ ಇದ್ದೀರಾ ದಾಖಲಾತಿ ಇದೆಯಾ ಇಲ್ಲ ಅಂತ ಹೇಳಿ ಚೆಕ್ ಮಾಡಿ ಈಗ ಸ್ಟೇಷನ್ ಕಡೆಗೆ ಕರ್ಕೊಂಡು ಹೋಗೋದಕ್ಕೆ ಈಗ ಮುಂದಾಗ್ತಾ ಹೋಗ್ತಾ ಇದ್ದಾರೆ ಪ್ರತಿಯೊಂದು ಆ ಕಾರ್ನ ನಂಬರು ಅವ್ರು ಹೋಗ್ತಾ ಇರ್ತಕ್ಕಂಥದ್ದು ಯಾವ ಕಡೆಗೆ ಹೋಗ್ತಾ ಇದ್ದಾರೆ ಅದೆಲ್ಲವನ್ನು ಕೂಡ ಈಗ ಬರ್ಕೊಂಡು ಅವ್ರ ವೈಲೆನ್ಸ್ ಮಾಡಿದಂತ ಗೊತ್ತಾದ ಈಗ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ